subscribe now and press the bell icon. Never miss an update. Hi friends, Manipal Kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಈ ಪ್ಯಾಂಡಮಿಕ್ ಟೈಮಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಕರೋನಾ ಅಂತಂದ್ಬಿಟ್ಟು ಓಟ್ಸು ಮತ್ತು ಮೂಂಗ್ ದಾಲ್ ಹಾಕ್ಬಿಟ್ಟು ಇಮ್ಯುನಿಟಿ ಬೂಸ್ಟಿಂಗ್ ಕಿಚಡಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಅದಕ್ಕೆ ನೋಡಿ, ಈಗ 2 ಟೀಸ್ಪೂನು ತುಪ್ಪನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ, ಅದು ಕರಗತ್ಲು. ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಅದು ಚಟ್ಪಟ ಎಷ್ಟು ಚೆನ್ನಾಗಿ ಅಂತ ಇದೆ ನೋಡಿ. ಆಗ ಕೆಲವು ಎಳೆಯದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಅದರಲ್ಲೇ ಅಂದರೆ ಕರ್ಗೋಗ್ಬಿಡತ್ತೆ, ನಮಗೆ ತಿನ್ನಕ್ಕೇನು ಸಿಗಲ್ಲ ಬಟ್ ಅದ್ರ ಸತ್ವ ಎಲ್ಲ ಅದಕ್ಕೆ ಸಿಗುತ್ತೆ. ಹಾಗೆ 3 ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕಿ ಮತ್ತು ಸ್ವಲ್ಪ ಅರ್ಧ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಹಾಕಿಬಿಟ್ಟು ಇದನ್ನೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲಿ ಕೈ ಆಡಿಸ್ಕೊಳ್ಳಿ. ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಿ ಬರಬೇಕು ಅಷ್ಟೊತ್ತು ತನಕ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ. ಅದರಲ್ಲಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು. ಹೌದಾ, ನೋಡಿ ಕಾಣ್ತಾ ಇದೆ ನಿಮಗೆ. ಈಗ ಒಂದೇ ಒಂದು ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಎರೋಮೆಟಿಕ್ಕು ಪರಿಮಳ ಆಗೋ ತನಕ ಘಮ್ಮ ಅಂತ ಪರಿಮಳ ಬರಬೇಕು ಅಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಆವಾಗ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿ ಬರುತ್ತೆ. ಈಗ ಅದಕ್ಕೆ 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಅದು ಎರಡನ್ನೂ ಚೆನ್ನಾಗಿ ಅದು ಎಲ್ಲ ಒಟ್ಟಿಗೆ ಮಿಕ್ಸು ಆರೋಮೆಟಿಕ್ ಆಗಿ ಕಂಬೈನ್ ಆಗೋ ತನಕ ಒಂದು 20 ಸೆಕೆಂಡ್ಸು 20 ಸೆಕೆಂಡ್ ಅದರಲ್ಲಿ ಸಣ್ಣದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ 1 ಟೊಮೆಟೊ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಅದನ್ನು ಅದರಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಟೊಮೆಟೊ ಏನು ಮಸಿ ಆಗಬೇಕಂತಿಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಯಾಕಂದರೆ ಹೆಂಗೂ ಅದು ಕುಕ್ಕಾಗಿ ಬಂದುಬಿಡುತ್ತಲ್ವೇ ಆಮೇಲೆ. ಈಗ ನೋಡಿ, ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕಾದ್ರೆ ಅದು ಚೆನ್ನಾಗಿ ಮತ್ತೆ ಅದರಲ್ಲೇ ಮಸಿ ಆಗುತ್ತೆ. ಈಗ ಅದಕ್ಕೆ 1/2 ಕಪ್ ಕಟ್ ಮಾಡಿರೋಂಥ ಕ್ಯಾರೆಟ್ಸ್ ಹಾಕ್ಕೊಳ್ಳಿ, ಫ್ರೆಶ್ ಕ್ಯಾರೆಟು ಸಣ್ಣ ಕಟ್ ಮಾಡಿರೋದು. ಹಾಗೆ 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು, ಇದು ಫ್ರೋಝನ್ ಪೀಸ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಫ್ರೆಶ್ ಪೀಸು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, 1 ನಿಮಿಷ ತನಕ ಎಲ್ಲ ಕಂಬೈನ್ ಆಗಲಿ. ಅಷ್ಟೊತ್ತಿಗಾಗಲೇ ಈ ಟೊಮೆಟೊ ಕೂಡ ಮಸಿ ಆಗಿ ಬಂದುಬಿಟ್ಟಿರುತ್ತೆ ಅದರಲ್ಲಿ ಅಲ್ವಾ. ಈಗ ಅದಕ್ಕೆ ನಾನು ನೆನೆಸಿಟ್ಟಿದ್ದೆ ಹೆಸರುಬೇಳೆನ 1 ಅವರು, ಅದನ್ನು ಹಾಕ್ಕೊಳ್ಳಿ 1/4 ಕಪ್ಪು. ಮತ್ತು ನಾನು ರೋಲ್ಡ್ ಓಟ್ಸ್ ಹಾಕಿದ್ದೀನಿ. ಈ ನಾರ್ಮಲ್ ಓಟ್ಸ್ ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಸೊ ರೋಲ್ಡ್ ಓಟ್ಸು ಅಮೆಝಾನಲ್ಲಿ ಅವೈಲೇಬಲ್ ಇದೆ, ಆನ್ಲೈನು ತೊಗೊಂಡು ಅದನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಎರಡನ್ನೂ ಎಲ್ಲದರಲ್ಲೂ ಸೀಸನಿಂಗಲ್ಲಿ ಇದು ಒಟ್ಟಿಗೆ ಕಂಬೈನ್ ಆಗೋಗಿ ಒಂದು ಸತಿ ಮಿಕ್ಸ್ ಕೊಡಿ. ಅದಕ್ಕೆ ಲೋ ಫ್ಲೇಮಲ್ಲಿ 20-30 ಸೆಕೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ಈಗ ಅದಕ್ಕೆ ಸಾಧಾರಣ 1 ¼ ಕಪ್ ನೀರು ಹಾಕ್ಬೋದು, ಕರೆಕ್ಟಾಗತ್ತೆ ಅದು ನೀರಿನ ಅಳತೆ. ಓಕೆ, ಮತ್ತು ಇವಾಗ ಸಾಲ್ಟ್ ಮಾತ್ರ ಚೆಕ್ ಮಾಡ್ಕೊಳ್ಳಿ, ಬೇರೆ ಎಲ್ಲ ಕರೆಕ್ಟಾಗಿದೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಯ್ತಲ್ಲ, ವೆಯ್ಟ್ ಹಾಕ್ಬಿಟ್ಟು ಅದರದ್ದು ಆಗೋ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ. ಚೆಕ್ ಮಾಡಿ ಇವಾಗ ಕುಕ್ ಆದಮೇಲೆ, ಏನು 4-5 ವಿಸಿಲ್ ಬೇಡ, ಜಸ್ಟ್ ಹಿಸ್ಸಿಂಗ್ ಸೌಂಡ್ ಆದ ತಕ್ಷಣ ಆಫ್ ಮಾಡಿಬಿಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿ ಬಂದ್ಬಿಟ್ಟಿದೆ ನೋಡಿ, ನೋಡಿದ್ರಲ್ಲ. ಇನ್ 5 ಮಿನಿಟ್ಸಲ್ಲಿ ನೋಡಿ ಅದು ಸೆಟ್ ಆಗಿಬಿಡುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಈಗ ನಿಮಗೆ ತುಂಬ ಚೆನ್ನಾಗಾಗುತ್ತೆ, ಖಿಚಡಿ ಮಾತ್ರ ಫ್ಯಾಂಟಾಸ್ಟಿಕ್ ಆಗುತ್ತೆ. ಈಗ ಇದು ರೆಡಿ ಆಯಿತು ನಿಮಗೆ ಇಮ್ಯುನಿಟಿ ಬೂಸ್ಟಿಂಗು ಮೂಂಗ್ ದಾಲು ಮತ್ತು ಇದರದ್ದು ಖಿಚಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಕೆಲವು ಓಟ್ಸ್ ರೆಸಿಪಿ ಹಾಕಿರ್ತೀನಿ, ಚೆಕ್ ಮಾಡಿ ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ. ಬಾಯ್.